ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಖ್ಯಾತ ಹಾಸ್ಯ ಕಲಾವಿದ ನಟ ಚಿಕ್ಕಣ್ಣ ಇವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆದರೆ ಚಿಕ್ಕಣ್ಣ ಅವರಿಗೆ ಏನಾಗಿದೆ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ, ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಚಿಕ್ಕಣ್ಣನವರ ನಟನೆ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು. ವೀಕ್ಷಕರೇ, ಖ್ಯಾತ ಹಾಸ್ಯ ಕಲಾವಿದ ಚಿಕ್ಕಣ್ಣನವರು ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿರ್ತಾರೆ. ಒಮ್ಮೊಮ್ಮೆ ಹೀರೋಗಳಿಗಿಂತಲೂ ಇವರು ಸಖತ್ತಾಗಿ ಮಿಂಚಿರ್ತಾರೆ, ಹಾಸ್ಯ ಮಾಡಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರ್ತಾರೆ. ಈಗ ಚಿಕ್ಕಣ್ಣನವರೇ ಹೀರೋ ಆಗಿ ಉಪಾಧ್ಯಕ್ಷ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಚಿಕ್ಕಣ್ಣನವರ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಚಿಕ್ಕಣ್ಣನವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಏರುಪೇರಾಗಿದೆ ಅವರ ಆರೋಗ್ಯದ ಬಗ್ಗೆ ಅಂತ ಎಲ್ಲ ಕಡೆ ವೈರಲ್ ಆಗುತ್ತೆ ಈ ವಿಡಿಯೋ. ಕ್ಷಣಾರ್ಧದಲ್ಲಿ ಎಲ್ಲರೂ ಮಂಕಾಗ್ತಾರೆ, ಶಾಕ್ ಆಗ್ತಾರೆ ಚಿಕ್ಕಣ್ಣನವರಿಗೆ ಏನಾಯ್ತು ಅಂತ. ಆದ್ರೆ ಈ ವಿಚಾರ ತಿಳಿದಂತಹ ಚಿಕ್ಕಣ್ಣನವರು ಶೂಟಿಂಗ್ ಇಂದ ಹೊರಗಡೆ ಬಂದು ಒಂದು ವಿಡಿಯೋ ಮಾಡ್ತಾರೆ, ಹಾಸ್ಯಾಸ್ಪದವಾಗಿನೇ ವಿಡಿಯೋ ಮಾಡ್ತಾರೆ. ಥ್ಯಾಂಕ್ಸ್ ಅಪ್ಪ ಫೇಕ್ ನ್ಯೂಸ್ ಅನ್ನ ಹರಡಿಸಿರೋದಕ್ಕೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರ್ತಾರೆ ಕೆಲವು ತಿಳಿಗಿಡಿಗಳು. ಇದನ್ನ ನೋಡಿದಂತಹ ಚಿಕ್ಕಣ್ಣನವರು ವಿಡಿಯೋ ಮಾಡಿ ಆರೋಗ್ಯದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ. ಚಿಕ್ಕಣ್ಣನವರಿಗೆ ಏನೂ ಆಗಿಲ್ಲ, ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಚಿಕ್ಕಣ್ಣನವರ ಬಗ್ಗೆ ಕೆಲವರು ತಿಳಿಗಿಡಿಗಳು ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿರ್ತಾರೆ. ವೀಕ್ಷಕರೇ, ಇದನ್ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು.